नमस्ते मक्कले ना इवत्तु निम्म मुंदे कन्नड नीति कथेयन्न हेळिकोड्तीनि कन्नड पद्य मत्तु कथेगळु ई पुस्तकवन्नु ओपन् माडि इदरल्लि पेज नंबर 22 पेज नंबर 22 कथे हेसरु राजन गुट्टु कथे हेसरेनु राजन गुट्टु ओके ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ ಅವನಿಗೆ 5 ಜನ ಮಕ್ಕಳು ಇರ್ತಾರೆ ಇಲ್ಲಿ ನೋಡಿ ಮಕ್ಕಳೇ ಇನ್ನು ರಾಜ ಮತ್ತೆ 1 2 3 4 5 5 ಜನ ಇವರಿಷ್ಟು 5 ಜನ ಇವನಿಗೆ ಮಕ್ಕಳು ಇರ್ತಾರೆ ಗೊತ್ತಾಯ್ತಲ್ಲ ಅವರು 5 ಜನ ಮಕ್ಕಳು ಏನು ಮಾಡ್ತಿರ್ತಾರ ಅವರವರ ನಡುವೆ ಜಗಳ ಮಾಡ್ಕೋತಾ ಇರ್ತಾರ ಅವರು ಜಗಳ ಮಾಡೋದು ಬಹಳ ಜಗಳ ಮಾಡ್ತಿರ್ತಾರಲ್ಲ ಅದಕ್ಕಾಗಿ ಅವನಿಗೆ ರಾಜಕ್ಕೆ ಬಹಳ ಸಿಟ್ಟು ಬಂದ್ಬಿಡ್ತೈತಿ ಅವನು ರೇಸ್ ಹೋಗ್ಬಿಟ್ಟಿರ್ತಾನ ಏನು ಮಾಡಬೇಕಪ್ಪ ಅಂತ ಹೇಳಿ ಅದಕ್ಕೆ ಅವನು ಏನು ಮಾಡ್ತಾನ ಒಂದು 5 ಜನ ಮಕ್ಕಳಿಗೆ ಕರೆದ್ಬಿಟ್ಟು ಒಂದೊಂದು ಕಟ್ಟಿಗೆನ ಕೊಡ್ತಾನ ಅವನ ಮುರಿಲಿ ಅಂತ ಹೇಳ್ತಾನ ಅವ ಒಂದೊಂದು ಕಟ್ಟಿಗೆ ಕೊಟ್ಟಿರ್ತಾನಲ್ಲ ಅವರು ಅವ ಏನು ಮಾಡ್ಬಿಡ್ತಾರ ಅವರು ಮುರಿದು ತೋರಿಸ್ತಾರ ಅವಾಗ ನಿಮಗೂ ಒಂದೊಂದು ಕಟ್ಟಿಗೆ ಕೊಟ್ಟರೆ ಮುರಿತೀರಲ್ಲ ಮಕ್ಕಳೇ ಹಾಗೆ ಅವರು ಒಂದೊಂದು ಕಟ್ಟಿಗೆ ಕೊಡ್ತಾನಂತ ರಾಜ ಅವನ ಮುರಿತಾರ ಆಮೇಲೆ ರಾಜ ಏನು ಮಾಡ್ತಾನ ಐದೈದು ಕಟ್ಟಿಗೆ ಸೇರಿದ್ದು ಒಂದು ಕಟ್ಟನ್ನ ರೆಡಿ ಮಾಡ್ತಾನ ಅಂದ್ರೆ ಐದು ಕಟ್ಟಿಗೆ ಸೇರಿ ಒಂದು ಹಗ್ಗ ಕಟ್ಟಿ ಒಂದೊಂದು ಕಟ್ ಮಾಡಿರ್ತಾನ ಅವನ ಐದು ಕಟ್ಟೆ ಏನು ಮಾಡ್ತಾನ ಒಬ್ಬ ಒಂದೊಂದು ಒಬ್ಬೊಬ್ಬರು ಮಕ್ಕಳಿಗೆ 5 ಜನ ಮಕ್ಕಳಿಗೆ ಒಂದೊಂದು ಕಟ್ಟನ್ನ ಕೊಡ್ತಾನ ಆವಾಗ ಇದನ್ನ ಮುರಿರಿ ನೋಡೋಣ ಅಂದಾಗ ಅದನ್ನ ಹಿಂಗ್ ಮುರಿಲಿಕ್ಕೆ ಹೋಗ್ತಾರ ಅವ್ರು ಮುರಿಲಿಕ್ಕೆ ಆಗಿಲ್ಲ ಅದು ಬಹಳ ಕಷ್ಟ ಆಗ್ಬಿಡ್ತಿತ್ತು ಅವ್ರಿಗೆ ಹೌದಿಲ್ಲ ನಿಮಗೂ ಈಗ ಒಂದೊಂದು ಕಟ್ಟಿಗೆ ಕೊಟ್ಟರೆ ನೀವು ಮುರಿರಿ ಅಂದ್ರೆ ಮುರಿದ್ಬಿಡ್ತೀರಿ ಮನೇಲಿ ಹೌದಿಲ್ಲ ಈಗ 5-5 ಕಟ್ಟಿಗೆ ಸೇರಿದ್ದು ಒಂದು ಕಟ್ನ ಕೊಟ್ಟು ಮುರಿರಿ ಅಂದ್ರೆ ನಿಮಗೆ ಕಷ್ಟ ಆಗುತ್ತೆ ಅದನ್ನ ಮುರಿಲಿಕ್ಕೆ ಆಗಂಗಿಲ್ಲ ಹೌದಿಲ್ಲ ಬಹಳ ಕಷ್ಟ ಆಗುತ್ತೆ ಅದಕ್ಕೆ ಅವನು ಮುರಿಲಿಕ್ಕೆ ಬರುವುದಿಲ್ಲ ಆವಾಗ ರಾಜ ಏನು ಮಾಡ್ತಾನ ಎದಕ್ಕೆ ನೀವು ಇದು ಕಟ್ಟಿಗೆ ಕಟ್ನ ಮುರಿಲಿಲ್ಲ ಅಂತ ಕೇಳ್ತಾನ ಯಾಕೆ ಮುರಿಯಕ್ಕೆ ಆಗಲಿಲ್ಲ ಅಂದ್ರೆ ಅವ್ರ ಮಕ್ಕಳು ಏನಂತಾರ ಇಲ್ಲ ನೀವು ಒಂದೊಂದು ಕಟ್ಟಿಗೆ ಕೊಟ್ಟಾಗ ನಮ್ಗೆ ಸರಳ ಆಯ್ತು ಕಟ್ ಮಾಡಿದ್ವಿ ಏ 5-5 ಕಟ್ ಸೇರಿದ್ದು ನಮ್ಗೆ ಕಷ್ಟ ಆಯ್ತು ಮುರಿಲಿಕ್ಕೆ ಬರಲಿಲ್ಲ ಅಂತ ಹೇಳ್ತಾನ ಅದಕ್ಕೆ ರಾಜ ಏನು ಹೇಳ್ತಾನ ಅದಕ್ಕಾಗಿನ ಒಬ್ಬರೇ ಇದ್ರೆ ಏನು ಸಾಧಿಸಕ್ಕೆ ಆಗಿಲ್ಲ ಮತ್ತೆ ಎಲ್ಲರ ಶತ್ರುಗಳನ್ನ ಮತ್ತೆ ನಮ್ಗೆ ಅಟ್ಯಾಕ್ ಮಾಡ್ಬಿಡ್ತಾರ ನಮ್ಮ ನಾಶ ಪಡಿಸ್ಲಿಕ್ಕೆ ಅನುಕೂಲ ಆಗ್ತೈತಿ ಎಲ್ಲರೂ ಸೇರಿದ್ರೆ ಒಗ್ಗಟ್ಟಿರ್ತೈತಿ ಹೌದಿಲ್ಲ ಒಗ್ಗಟ್ಟಿನಾಗ ಏನಾಗ್ತೈತಿ ಎಲ್ಲರೂ ಸೇರಿದ್ರೆ ಯಾರೋ ಒಬ್ರು ಶತ್ರು ಬಂದ್ರೆ ನಾವು ಅವ್ರನ್ನ ಎದುರಿಸ್ಬೋದು ಅಲ್ಲ ಮಕ್ಕಳೇ ಅದನ್ನ ರಾಜ ಏನು ಹೇಳ್ತಾನ ಅವ್ರ ಮಕ್ಕಳಿಗೆ ತಿಳಿಸಿ ಹೇಳ್ತಾರ ನೀವು ಒಬ್ಬೊಬ್ಬರೇ ಇದ್ರೆ ಏನೂ ಆಗೋಂಗಿಲ್ಲ ನಿಮ್ಮ ಕಡೆ ಸ್ಟ್ರೆಂತ್ ಇರಂಗಿಲ್ಲ ಶಕ್ತಿ ಇರಂಗಿಲ್ಲ ನೀವು 5 ಜನ ಒಗ್ಗಟ್ಟಾಗಿದ್ರೆ ನಿಮ್ಗೆ ಶಕ್ತಿ ಇರ್ತೈತಿ ಶತ್ರುಗಳನ್ನ ನಾಶ ಪಡಿಸ್ಬೋದು ಇಲ್ಲಾಂದ್ರೆ ಶತ್ರುಗಳು ನಿಮ್ಮನ್ನ ಅಟ್ಯಾಕ್ ಮಾಡ್ತಾನ ಅಂತ ತಿಳಿಸಿ ಹೇಳ್ತಾನ ಅದಕ್ಕೆ ನೀವೆಲ್ಲ ಜಗಳ ಮಾಡದೆ ನೀವೆಲ್ಲ ನಡೆಗೆ ಪ್ರೀತಿ ವಿಶ್ವಾಸದಿಂದ ಕೂಡಿ ಬಾಳ್ರಿ ಅಂತ ಹೇಳ್ತಾನ ರಾಜ ಹೌದಿಲ್ಲ ಮಕ್ಕಳೇ ಅದಕ್ಕೆ ನೀವೂ ಒಬ್ಬೊಬ್ಬರೇ ನಾವು ಒಬ್ಬರೇ ಇರ್ತೀನಿ ನನಗೆ ಒಬ್ಬನೇ ಇರೋದು ರೂಢಿ ಹೀಗೆಲ್ಲ ಇರ್ಬಾರ್ದು ಎಲ್ಲ ಫ್ರೆಂಡ್ಸ್ ಮಾಡ್ಕೋಬೇಕು ಮನೆಯೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಒಗ್ಗಟ್ಟಿನಲ್ಲಿ ಏನಿರ್ತೈತಿ ಬಲ ಇರ್ತೈತಿ ಈಗ ನೋಡಿದ್ರಲ್ಲ ಕಟ್ಟಿಗೆ ಒಂದೇ ಇದ್ರೆ ಮುರಿದ್ಬಿಡ್ಬೋದು ಈಸಿಲಿ ಹಾಗೆ ಒಬ್ಬನ ಮನುಷ್ಯ ಒಬ್ಬನ ವ್ಯಕ್ತಿ ಇದ್ರೆ ನಾವು ಏನಾದರೂ ಮಾಡ್ಬೋದು ಅದೇ 5 ಜನ 6 ಜನ ಒಗ್ಗಟ್ಟಿನಿಂದ ಕೂಡಿ ಇದ್ರೆ ಅವ್ರನ್ನ ಏನಾದರೂ ಮಾಡ್ಲಿಕ್ಕಾಗುತ್ತೆ ಒಬ್ರು ಇದ್ರೆ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ ಹೌದಿಲ್ಲ ಮಕ್ಕಳೇ ಅದಕ್ಕೆ ಇದರ ನೀತಿ ಏನೋ ಒಗ್ಗಟ್ಟಿನಲ್ಲಿ ಬಲವಿದೆ ಇದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಸೆಂಡ್ ಮಾಡಿ ಮಕ್ಕಳಿಗೆ ಬಾಯ್.